subscribe now and press the bell icon. Never miss an update. Hi, hello friends. Manipal Kitchen Gahakarige Swagata. Ivatna nimge instant agi joladu dose hittindu heg madodu anta heltene. Joladu hittindu ige joladu hittu ellarigu tumba anthara aarogya point inda olledu anta tumba ellaru like martare. Adike 1 cup joladu hittna ond pan idige bowl ge hakkoli. Hage 1/4 cup fine akki hittu adu jeradige hakirodu. Matte 2 tablespoon chiroti rave fine suji adanna hakkoli. ಜೋಳದ ಹಿಟ್ಟು ಕೂಡ ಜರಡಿ ಮಾಡಿರೋದೇ ಹಾಕ್ಕೊಳ್ಳಿ. ಹಾಗೆ 2/3 ಕಪ್ ಟೀಸ್ಪೂನು ಉಪ್ಪು ಹಾಕ್ಕೊಳ್ಳಿ. ಅದಕ್ಕೆ ಎಲ್ಲ ಒಟ್ಟಿಗೆ ಸ್ಪೂನಿಂದ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಗಿಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬರಲಿ ಎಲ್ಲದಕ್ಕೂ, ಹಿಟ್ಟು ರವೆ ಎಲ್ಲ. ಈಗ ಅದಕ್ಕೆ 1 teaspoon ಜೀರಿಗೆ ಕಾಳು ಹಾಕ್ಕೊಳ್ಳಿ. ಹಾಗೆ 1 ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಮತ್ತು 1 teaspoon ಗ್ರೇಟ್ ಮಾಡಿರುವಂಥ ಅಂದರೆ ಸಣ್ಣಗೆ ಗ್ರೇಟ್ ಮಾಡಿರೋ ಜಿಂಜರ್ ಹಾಕ್ಕೊಳ್ಳಿ, ಅಂದರೆ ಶುಂಠಿ. ಹಾಗೆ 1/4 cup ಸಣ್ಣ ಕಟ್ ಮಾಡಿರುವಂಥ ನೀರುಳ್ಳಿ ಹಾಕ್ಕೊಳ್ಳಿ. ನಾವು ತೆಂಗಿನಕಾಯಿ ಪ್ರಿಯರು, ಸೊ 2 teaspoon ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ, ಫ್ರೆಶ್. ಹಾಗೆ 1 teaspoon ಎಳೆ ಕರಿಬೇವಿನ ಸೊಪ್ಪು ಚಾಪ್ ಮಾಡಿರೋದು ಹಾಕಿದ್ದೀನಿ. 3 tablespoon ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಸಣ್ಣ ಕಟ್ ಮಾಡಿರೋದು, ಆಯ್ತಲ್ಲ. ಈಗ ಅದಷ್ಟನ್ನು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಯ್ತಲ್ಲ. ಎಲ್ಲ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಆಗಿ ಬರಲಿ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಕೊಡಿ. ಇದರಿಂದ ಮಿಕ್ಸರ್ ಮಿಕ್ಸ್ ಮಾಡೋದು ಹ್ಯಾಂಡ್ ಮಿಕ್ಸರ್ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು. ಒಟ್ಟಿಗೆ ನಾನು ಇದಕ್ಕೆ 500 ml ನೀರನ್ನ ಯೂಸ್ ಮಾಡಿದ್ದೀನಿ. ಈಗ ನೋಡುವ, ವಿದೌಟ್ ಲಂಪ್ಸ್ ಗುಳ್ಳೆ ಆಗದೆ ಇರೋ ಹಾಗೆ ಅದರಿಂದ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ರೆಸ್ಟ್ ಮಾಡಿ 30 ನಿಮಿಷ. ಯಾಕೆ ಅಂದರೆ ನಾವು ರವೆ ಹಾಕಿರ್ತೀವಲ್ಲ, ಆ ರವೆ ಅರಳಿ ಬರಬೇಕು. ನಾವು ತಕ್ಷಣ ಮಾಡಿಬಿಟ್ರೆ ಆಮೇಲೆ ಮತ್ತೆ ಮಾಡೋ ದೋಸೆಗೆ ತೊಂದರೆ ಆಗುತ್ತೆ. ಈಗ ಚೆಕ್ ಮಾಡಿ, ದಪ್ಪ ಆಗಿದೆ ಹಿಟ್ಟು ನೋಡಿದ್ರಲ್ಲ. ಒಂದು 2-3 tablespoon ನೀರು ಬೇಕಾಗತ್ತೆ ಇನ್ನು. ಸೊ ಈಗ ಹಾಕ್ಕೊಳ್ಳಿ, 2-3 tablespoon ನೀರು ಹಾಕ್ಕೊಳ್ಳಿ, ಹಾಕಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಈಗ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗುತ್ತೆ. ಸಾಧಾರಣ ರವೆ ದೋಸೆ ಕನ್ಸಿಸ್ಟೆನ್ಸಿನೇ ಆಗಬೇಕಿದು. ನಾವು ರವೆ ದೋಸೆ ಮಾಡ್ತೀವಲ್ಲ, ಅದೇ ಕನ್ಸಿಸ್ಟೆನ್ಸಿ ಆಗಬೇಕಾಗತ್ತೆ. ಯಾಕಂದರೆ ಅದು ಹಿಟ್ಟು ಇದರಿಂದ ಹರಡೋದಲ್ಲ, ಜಸ್ಟ್ ಹಿಟ್ಟು ನೀರು ದೋಸೆ ಹಾಗೆ ಚೆಲ್ಲೋದು. ಸೊ ನೋಡಿ, ಇವಾಗ ತವ ಬಿಸಿಯಾಗಿದೆ, ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ನೀರು ದೋಸೆ ಹಾಗೆ ಹಾಕ್ಕೊಳ್ಳಿ. ದೋಸೆನ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೊಂದು ಚೂರು ಹಾಕ್ಕೊಳ್ಳಿ. ದಪ್ಪ ಮಾತ್ರ ಮಾಡಬೇಡಿ, ತೆಳಗೆ ಬರಲಿ ದೋಸೆ. ಹಿಟ್ಟು ತೆಳಗಿದೆ ಬಿಡಿ, ಚೆನ್ನಾಗಿರುತ್ತೆ, ಆಯ್ತಲ್ಲ. ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಎಲ್ಲ ಕಡೆಯೂ. ಎಷ್ಟು ಬೇಗ ಕುಕ್ಕಾಗಿ ಬಂದುಬಿಡತ್ತೆ, ಬಟ್ ಫ್ಲಿಪ್ ಮಾಡೋಕ್ಕೆ ನಾವು ಸ್ವಲ್ಪ ಪೇಷನ್ಸ್ ಬೇಕು, ಸ್ವಲ್ಪ ಕಾಯಬೇಕು. ಅಡಿಯಲ್ಲಿ ಕುಕ್ ಹಚ್ಚಿವೆ, ಫ್ಲಿಪ್ ಮಾಡಬಾರ್ದು, ಒಡೆದು ಇದು ಹರಿದೋಗ್ಬಿಡುತ್ತೆ ದೋಸೆ. ಇವಾಗ ನೋಡಿ ಫ್ಲಿಪ್ ಮಾಡಿ, ಆಯ್ತಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ, ರವೆ ದೋಸೆ ಹಾಗೆ ಕಾಣಲ್ವಾ, ಎಷ್ಟು ಚೆನ್ನಾಗಾಗಿದೆ ನೋಡಿ ಅಲ್ಲ. ಈಗ ಎಲ್ಲ ಕಡೆಯೂ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇನ್ನೂ ಸ್ವಲ್ಪ ಹೊತ್ತು ಬಿಡಿ ಅದನ್ನು, ಸೊ ದಟ್ ಕುಕ್ ಆಗಲಿ. ಈಗ ನೋಡಿ ಆಯಿತು, ಈಗ ಪ್ಲೇಟಿಗೆ ಶಿಫ್ಟ್ ಮಾಡಿ. ರವೆ ದೋಸೆ ಹಾಗೆ ಕಾಣುತ್ತೆ ನೋಡಿ ಅಲ್ವಾ. ಇದನ್ನು ನೀವು ಚಟ್ನಿ ಪುಡಿ ಜೊತೆಗೆ, ಚಟ್ನಿ ಜೊತೆಗೆ, ಸಾಂಬಾರು ಚಟ್ನಿ ಸಾಂಬಾರು ಜೊತೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಕೆಲವು ಲಿಂಕ್ಸ್ ಹಾಕಿರ್ತೇನೆ, ದಯಮಾಡಿ ಚೆಕ್ ಮಾಡಿ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಬಾಯ್.